ಹೇಳಿ ಸರ್, ಅದು ಏನು ಏನು ವಿಷಯ ಸರ್ ಅದು? ನಾ ಸರ್, ಅದು ಆಕ್ಚುಲಿ ಬಂದು ನನ್ನ ಫ್ರೆಂಡು ಮಿಡ್ಲ್ ಸ್ಕೂಲ್ ಮತ್ತು ಹೈ ಸ್ಕೂಲ್ ಕ್ಲಾಸ್ಮೇಟ್ ಹರ್ಷಿತ ಅನ್ನೋ ಒಂದು ಹುಡುಗಿಗೆ, ಓಕೆ ಅವಳು ಬಂದು ಮದುವೆ ಆಗಿ ಒಂದು 4 ವರ್ಷದ ಪಾಪು ಇದೆ, ಹೆಣ್ಣು ಪಾಪು. ಸರಿ, ಅದಕ್ಕೆ ಏನೋ ಬ್ರೈನ್ ಟ್ಯೂಮರ್ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಎಲ್ಲಿ ಸರ್ ಅದು? ಅಂದ್ರೆ ಅವ್ರ ಊರು ನಮ್ಮ ಊರ ಹತ್ರ, ನಮ್ಮ ಮಡಿಕೇರಿ ಡಿಸ್ಟ್ರಿಕ್ಟ್. ಓಕೆ ಅವಳು ಮದುವೆ ಆಗಿರೋದು ಹುಡುಗಿ ಬಂದು ಹಾಸನಗೆ, ಓಕೆ ಓಕೆ ಅವರ ಯಜಮಾನ್ರು BMTC ಡ್ರೈವರು. ಇವಾಗ ಗೊತ್ತಲ್ಲ, 2 ವರ್ಷದಿಂದ ಕೊರೋನಾ ಅಂತೇಳಿ ಸರಿಯಾಗಿ ಅವ್ರು ಯಾರು ತಮ್ಳ ಸಿಗ್ತಾ ಇಲ್ಲ, ಹೌದೌದೌದು. ಹಂಗಾಗಿ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಅಲ್ಲಿ ಇದ್ರು. ನನಗೆ ಹೇಳಿದ್ರು ನಮ್ಮ ಫ್ರೆಂಡು ಒಬ್ಳು ಸ್ಮಿತಾ ಅಂತ ಇದ್ದಾಳೆ, ಅವಳ ಕಡೆಯಿಂದ ನನಗೆ ವಿಷಯ ಗೊತ್ತಾಯ್ತು. ಸರಿ, ನಾನು ಸಿನಿಮಾದಲ್ಲೇ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು, ಹಂಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಿಂಗಿದೆ ಅಂತ ಹೇಳೋದಿಗೆ ನಿನ್ನೆ ಬಂದು ಒಂದ್ ಸ್ವಲ್ಪ ಅಮೌಂಟ್ ಕೊಟ್ರು. ಅದಾದ್ಮೇಲೆ ಮತ್ತೆ ಸಂಜೆ ಅವರೇ ಕಾಲ್ ಮಾಡಿ ನನ್ನ ಹತ್ರ ವಿಷಯ ಕೇಳ್ಕೊಂಡ್ರು, ಏನೇನು ಇನ್ನ ಎಷ್ಟು ಕಲೆಕ್ಷನ್ ಆಯ್ತು ಪಬ್ಲಿಕ್ ಇಂದ, ಇನ್ನೆಷ್ಟು ಬೇಕಾಗ್ಬೋದು ಅಂತ ಹೇಳಿ. ಮತ್ತೆ ಅವತ್ತು ನಿನ್ನೆ ನೈಟೇ ಬಂದು ಫುಲ್ಲು ಖರ್ಚು ಎಷ್ಟಾಗುತ್ತೋ ಅಷ್ಟು ನನ್ನ ಜವಾಬ್ದಾರಿ ಅಂತ ಹೇಳಿ ಮತ್ತಷ್ಟು ಸ್ವಲ್ಪ ಅಮೌಂಟ್ ನ ಕೊಟ್ಟು ಹೋಗಿದ್ದಾರೆ, ಓಕೆ ಗ್ರೇಟ್ ಟಚ್ ಅಲ್ಲಿ ಇದ್ದಾರೆ. ಇವಾಗ ಹೇಗಿದೆ ಮಗು ಸಿಚುವೇಶನ್ ಸರ್? ಮಗು ಇವಾಗ ಅಂದ್ರೆ ಇವತ್ತು ತಪ್ಪಿದ್ರೆ ಸೋಮವಾರ ಆಪರೇಷನ್ ಮಾಡ್ತಾರೆ, ಒಂದು ಮೇಜರ್ ಆಪರೇಷನ್ ಆಗಿದೆ. ಇಲ್ಲಿ ಬೆಂಗಳೂರು ಇನ್ನೊಂದು ಹಾಸ್ಪಿಟ್ಲಾ? ಬೆಂಗಳೂರು ಸ್ಪರ್ಶ ಹಾಸ್ಪಿಟ್ಲು ಇಲ್ಲಿ ಯಶವಂತಪುರ. ಇವತ್ತು ಇವತ್ತು ಆಪರೇಷನ್ ಮಾಡಬೇಕು, ಅದೇನೋ ಒಂದು ಇದು ಬಂದಿಲ್ಲ ಅಂತೇಳಿ, ಏನೋ ಒಂದು ಐಟಮ್ ಬರ್ಬೇಕಂತೆ ಎಲ್ಲಿಂದಲೋ, ಹಂಗಾಗಿ ವೈಟಿಂಗ್ ಅಲ್ಲಿ ಇದೆ. ಇವತ್ತು ಮಾಡ್ತಾರೆ, ಇಲ್ಲಾಂದ್ರೆ ಸೋಮವಾರ ಕನ್ಫರ್ಮ್ ಆಗಿ ಆಪರೇಷನ್ ಮಾಡ್ತಾರೆ. ಅಂದಾಜು ಎಷ್ಟು ಖರ್ಚಾಗಬಹುದು ಅಂತ ಏನಾದ್ರು ಮಾಹಿತಿ ಇದೆಯಾ ಸರ್? ಅಂದಾಜು ಸರ್, ಒಂದು ನನಗೆ ಗೊತ್ತಿರೋ ಪ್ರಕಾರ ಒಂದು 7 ರಿಂದ 10 ಲಕ್ಷ ಅಂತ ಹೇಳಿದ್ದಾರೆ. ಆಲ್ರೆಡಿ ಇವಾಗ ತುಂಬಾ ದೊಡ್ಡ ಮಟ್ಟದ ಅಮೌಂಟ್ ಕಲೆಕ್ಷನ್ ಆಗಿದೆ. ದರ್ಶನ್ ಸರ್ ಎಷ್ಟು ಕೊಡ್ತಾ ಇದ್ದಾರೆ ಸರ್? ಅವ್ರು ಅಷ್ಟಿಷ್ಟು ಅಂತಲ್ಲ, ಫುಲ್ ಏನಾಗುತ್ತೆ ನಾನು ನೋಡ್ಕೊಳ್ತೀನಿ ನೋಡ್ಕೊಳ್ತೀನಿ ಅಂತ. ಇವಾಗ ಮತ್ತು ಅಕಸ್ಮಾತ್ ನಮಗೆ ಏನೋ ಶಾರ್ಟೇಜ್ ಬಂದ್ರೆ ಖಂಡಿತ ನಾವೇನಾದ್ರು ಅವ್ರನ್ನ ಕೇಳಿದ್ರೆ ಖಂಡಿತ ಕೊಡ್ತಾರೆ ಸರ್. ಮತ್ತೆ ಆಕ್ಚುಲಿ ನಾನು ಫಸ್ಟ್ ಫೋನ್ ಮಾಡಿದ್ದು ನಮ್ಮ ಇವರಿಗೆ. ಹಲೋ, ಹೇಳಿ ಸರ್. ಕೇಳಿಸ್ತಿದ್ಯಾ ಸರ್? ಕೇಳಿಸ್ತಿದೆ ಹೇಳಿ ಸರ್. ಸರ್, ಅದೇ ನಾನು ಫಸ್ಟ್ ಫೋನ್ ಮಾಡಿದ್ದು ಪುನೀತ್ ಅಂತ ಒಬ್ಬರಿದ್ದಾರೆ ನಮ್ಮ ಯಜಮಾನ್ ಜೊತೆಯಲ್ಲಿ, ಅವರಿಗೆ ಫೋನ್ ಮಾಡಿ ಈ ತರ ವಿಡಿಯೋಸ್ಗಳು ಮತ್ತೆ ಫೋಟೋಸ್ ಎಲ್ಲ ಕಳಿಸಿದಾಗ ಅವ್ರಿಗೆ ನಾನು ಹೇಳೋ ಹೊತ್ತಿಗೆ, ಅವ್ರು ಇಡೀ ಕರ್ನಾಟಕದಲ್ಲಿ ಟೀ ಕಂಪನಿ ಅಂತ ಏನಿದೆ ಅಫಿಷಿಯಲ್ ಪೇಜ್ಗಳು, ಎಲ್ಲಾ ಡಿಸ್ಟ್ರಿಕ್ಟ್ ವೇಗೂ ಅವರು ಅದನ್ನ ಶೇರ್ ಮಾಡಿಸಿ ಎಲ್ಲಾ ಗ್ರೂಪ್ ಗಳಲ್ಲೂ ಹಾಕ್ಸಿ ಆತರನು ಒಂದ್ ಸ್ವಲ್ಪ ಕಲೆಕ್ಷನ್ ಆಗಿದೆ. ಓಕೆ, ಈ ಟೈಮಲ್ಲಿ ಅವರು ನಮಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಸರಿ ಸರ್, ಸರಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ವೆಲ್ಕಮ್.